ಗ್ರಾಮವನ್ನು ಧೂಳುಮುಕ್ತ ಗ್ರಾಮ ಮಾಡಲು ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಆಗ್ರಹ ಗಿಣಿಗೇರ ಗ್ರಾಮ ಮುಖ್ಯ ರಸ್ತೆ ಮಾಡಿತು ಇತ್ತೀಚೆಗೆ ಹಲವಾರು ಬಾರಿ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ ನಂತರ 600 ಮೀಟರ್ ರಸ್ತೆಯು ಕಾಮಗಾರಿ ಮುಗಿದಿರುವುದು ಖುಷಿಯ ವಿಚಾರ ಆದರೆ ರಸ್ತೆ ಮೇಲೆ ಹೋದ್ರೆ ಧೂಳು ಮುಕ್ತವಾಗಿಲ್ಲ ಕೂಡಲೇ ಧೂಳು ಮುಕ್ತ ಮಾಡಲು ಇನ್ನುಳಿದ ರಸ್ತೆಯನ್ನ ಕಾಮಗಾರಿ ಕೈಗೊಳ್ಳಲು ಕ್ರಮ ಕೈಗೊಳ್ಳಬೇಕು ಎಂದು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯ ಸಂಚಾಲಕ ಶರಣು ಗಡ್ಡಿ ಮಾತನಾಡಿ ಗಿಣಿಗೇರ ಗ್ರಾಮದ ದೈತ್ಯ ಕಂಪನಿಗಳಿಂದ ಹೊರಸೂಸುವ ಕಲುಷಿತ ಹೊಗೆ ಧೂಳು ನಿತ್ಯ ಸೇವಿಸುವ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ರಾಸಾಯನಿಕ ಕಲುಷಿತ ನೀರು ಅಲ್ಲಲ್ಲಿ ಶೇಖರಣೆಯಾಗಿ ಸೊಳ್ಳೆಗಳ ಉಗಮ ಸ್ಥಾನವಾಗಿದೆ ಇದರಿಂದ ಡೆಂಗಿ ಜ್ವರ ಕೆಮ್ಮು ಅಸ್ತಮಾ ಕ್ಯಾನ್ಸರ್ ಮುಂತಾದ ಮಾರಣಾಂತಿಕ ಕಾಯಿಲೆಗಳಿಗೆ ಗಿಣಿಗೇರ ಮುಗ್ಧ ಜನ ತುತ್ತಾಗುತ್ತಿದ್ದಾರೆ ಇತ್ತೀಚೆಗೆ ಡೆಂಗಿ ಜ್ವರದಿಂದ 10 ವರ್ಷದ ಬಾಲಕಿ ಸಾವನ್ನಪ್ಪಿದ ದುರಂತ ಘಟನೆ ಪತ್ರಿಕೆಗಳಲ್ಲಿ ಕೂಡ ವರದಿಯಾಗಿದೆ ಆದರೆ ಸಮಸ್ಯೆಗೆ ಮೂಲ ಪರಿಹಾರ ಹುಡುಕದೆ ಕೇವಲ ಮುಲಾಮು ಹಚ್ಚುವ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ ಗಿಣಿಗೇರ ಗ್ರಾಮಕ್ಕೆ ಸುತ್ತಲಿನ ಕಲ್ಯಾಣಿ ಮುಕುಂದ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಗಳಿಂದ ಬರುವ ಧೂಳನ್ನು ನಿಯಂತ್ರಿಸಬೇಕು ಗಿಣಿಗೇರ ಗ್ರಾಮಕ್ಕೆ ದಿನದ 24 ಗಂಟೆ ಆರೋಗ್ಯ ಸೇವೆ ಸಿಗುವಂತೆ ಆಸ್ಪತ್ರೆ ಸೌಲಭ್ಯ ಒದಗಿಸಬೇಕು ಪ್ರಾಥಮಿಕ ಹಂತದಲ್ಲಿ ಧೂಳು ಬರದಂತೆ ನೀರನ್ನು ಸಿಂಪಡಿಸಿ ಸ್ವಚ್ಛತೆ ಕಾಪಾಡಬೇಕು ಇನ್ನಿತರ ಮೂಲಭೂತ ಸೌಕರ್ಯಗಳ ಜೊತೆಗೆ ಗಿಣಿಗೇರ ಗ್ರಾಮದ ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಆದ್ಯತೆ ಮೇರೆಗೆ ಕಾರ್ಖಾನೆಗಳಲ್ಲಿ ಶಾಶ್ವತ ಉದ್ಯೋಗ ಒದಗಿಸಬೇಕು ಈ ಎಲ್ಲ ಬೇಡಿಕೆಗಳ ಬಗ್ಗೆ ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯಿಂದ ಮುಂದಿನ ದಿನದಲ್ಲಿ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಿತಿ ಮುಖಂಡರಾದ ಮಂಗಳೇಶ್ ರಾಥೋಡ್ ಆನಂದ್ ಮೂರ್ಮನಿ ದಾವಲ್ ಮಲಿಕ್ ದಾನಪ್ಪ ಹುಲ್ಗೇರಿ ಮೌನೇಶ ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ದರು ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳು ನಾವು ಪದಾಧಿಕಾರಿಗಳೊಳಗೊಂಡ ಊರಿನ ಎಲ್ಲ ನಮ್ಮ ಯುವಕರೊಂದಿಗೆ ಆಮೇಲೆ ಹೋರಾಟಗಾರರೊಂದಿಗೆ ನಾವು ಇಂದು ಜಿಲ್ಲಾಡಳಿತದ ಮುಂದೆ ಬಂದಿದ್ದೇವೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಒಂದು ಪತ್ರವನ್ನು ರೆಡಿ ಮಾಡಿದ್ದೇವೆ ಗಿಣಿಗೇರೆ ಗ್ರಾಮವನ್ನು ಧೂಳು ಮುಕ್ತವನ್ನಾಗಿ ಮಾಡಲು ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ಈಗ ಸೇರಿದ್ದೇವೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಇನ್ನು ಮುಂದೆ ಸುಮಾರು ಕಂಪನಿಗಳಿವೆ ಆ ಒಂದು ಧೂಳು ಮುಕ್ತ ಗ್ರಾಮವನ್ನಾಗಿ ಗ್ರಾಮ ಪಂಚಾಯಿತಿ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಯಾಕಂದರೆ ಧೂಳದಿಂದ ಅನೇಕ ರೋಗಾಣುಗಳು ಬರ್ತಾ ಇದ್ದು ಇತ್ತೀಚೆಗಷ್ಟೇ ನೋಡಿರ್ಬೋದು ನೀವು ಗಿಣಿಗೇರಿಯಲ್ಲಿ ಡೊಂಗಿಯಿಂದ ಒಬ್ಬ ಹುಡುಗಿ ಮೃತಪಟ್ಟಿರ್ತಾರೆ ಮುಂಜಾಗ್ರತಾ ಕ್ರಮವಾಗಿ ಗಿಣಿಗೇರೆ ಗ್ರಾಮವನ್ನು ಸ್ವಚ್ಛವನ್ನು ನಗರವನ್ನಾಗಿ ಮಾಡಬೇಕಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಮುಕ್ತ ಆಗಬೇಕು ಸಿಕ್ಕಾಪಟ್ಟೆ ಇವತ್ತು ಧೂಳು ಬರ್ತಾ ಇದೆ ಸುತ್ತಲೂ ದೈತ್ಯ ಫ್ಯಾಕ್ಟ್ರಿಗಳಿಂದ ದಿನನಿತ್ಯ ಇವತ್ತು ವಾತಾವರಣ ಹದೆಗಟ್ಟು ಹೋಗ್ತಾ ಇದೆ ಇವತ್ತು ಉಸಿರುಗಟ್ಟಂತ ವಾತಾವರಣ ನಿರ್ಮಾಣ ಆಗಿದೆ ಅನ್ನಕ್ಕೆ ಇವತ್ತು ಈ ಕಂಪನಿಗಳು ಹೊರಸೂಸುವ ಕಲುಷಿತ ಧೂಳು ಇದರಿಂದ ಇವತ್ತು ಸಾಕಷ್ಟು ಜನ ಅನಾರೋಗ್ಯ ತೊಂದರೆ ಅನುಭವಿಸ್ತದೆ ಒಂದು ಕಡೆ ಧೂಳನ್ನು ಮುಕ್ತ ಮಾಡ್ತಾ ಇಲ್ಲ ಇನ್ನೊಂದು ಆರೋಗ್ಯ ಪರ್ಯಾಯ ಕ್ರಮ ಕೈಗೊಳ್ತಾ ಇಲ್ಲ ಆಸ್ಪತ್ರೆ ಸೌಲಭ್ಯ ನೀರಿನ ವ್ಯವಸ್ಥೆ ಮಾಡೋದಾಗಲಿ ಸ್ವಚ್ಛತೆ ಆಗಲಿ ಇನ್ನೊಂದು ಕಡೆ ಸೊಳ್ಳೆ ನಿಯಂತ್ರಣ ಮಾಡೋದಾಗಲಿ ಇದರಿಂದ ಇವತ್ತು ಸಾಕಷ್ಟು ಜನ ಅಸ್ವಸ್ಥರಾಗ್ತಾ ಅನಾರೋಗ್ಯ ತೊಂದರೆಗೀಡಾಗ್ತಾ ಇದಾರೆ ಮುಖ್ಯವಾಗಿ ಅಸ್ತಮಾ ಮತ್ತು ಕೆಮ್ಮು ಜ್ವರ ಇನ್ನೊಂದು ಕಡೆ ಡೆಂಗಿ ಇನ್ನೊಂದು ಕ್ಯಾನ್ಸರ್ ಅಂತ ಇವತ್ತು ಮಾರಣಾಂತಿಕ ರೋಗಗಳು ಇವತ್ತು ಬಯಲಿಗೆ ಬರ್ತದವ ಇತ್ತೀಚೆಗೆ ಕೂಡ ಒಂದು ಹುಡುಗಿ ಡೆಂಗಿಯಿಂದ ತೀರೋದ್ಲು ಇವತ್ತು ಇದಕ್ಕೆಲ್ಲ ಕಾರಣ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅವರು ತಗೊಳ್ತಕ್ಕಂಥ ಕ್ರಮ ಇವತ್ತು ಜನಗಳ ಪರವಾಗಿಲ್ಲ ಕೇವಲ ಕಂಪನಿಗಳ ಪರವಾಗಿದ್ದಾವ ಅವರು ಇವತ್ತು ಏಜೆಂಟ್ರಾಗಿ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರ ಇಲ್ಲಿ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದಾರ ಹಂಗಾಗಿ ಇದಕ್ಕೆ ಪರ್ಯಾಯವಾಗಿ ಇವತ್ತು ನಾಗರಿಕ ಹೋರಾಟ ಸಮಿತಿ ರಸ್ತೆಯಿಂದ ಹಿಡಿದು ಇವತ್ತು ಸ್ವಚ್ಛತೆಗೋಸ್ಕರ ಹೋರಾಟನ ಕಟ್ತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈ ಹೋರಾಟ ತೀವ್ರತೆ ಪಡ್ಕೊಳ್ಳೋ ಮುಂಚೆ ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಪರಿಹಾರಗಳ ಕ್ರಮ ಕೈಗೊಳ್ಬೇಕಂತ ಇವತ್ತು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ.